ಅಳ್ತಾಣೆ ಅಳ್ದಾಡ್ತಾಣೆ ಸುಮ್ಕಿರಿ. ವೀರನಂತ ಸೂರನಂತ ಮಾರನಂತ ಗಂಡ ನಾನು ಏಕೆ ಅಳ್ತಾ ನಿಂತುಕೊಂಡೆ ಅಳ್ಬುರ್ಕಿ ಹೆಂಗೆ ನನ್ನ ಮೇಲೆ ನಿಂಗೆ ಕೋಪ ಯಾಕೆ ಹೇಳೇ ಇಲ್ಲೇ ನಿನ್ನ ಮುದ್ದಾಡ್ಬೇಕೆ ನೆತ್ತಿ ಮೇಲೆ ಒತ್ತು ನಿನ್ನ ಬೆಟ್ಟನಾದ್ರೂ ಅದ್ದುತ್ತೀನಿ ಶಾಲೆನಾದ್ರೂ ಬಗ್ಗೆ ಕೊಡ್ತೀನಿ ಸುಮ್ಕಿರು ಮತ್ತೆ ನೀ ಸುಮ್ಕಿರು ಮತ್ತೆ ಮೊದಲನೇ ಸಲಕ್ಕೆ ಎಷ್ಟು ಕಮ್ಮಿ ಇದಾಗಿತ್ತು ಕಲೆಕ್ಷನ್ ಆಗಿತ್ತು ಅದಕ್ಕೆ ಎರಡರಷ್ಟು ದುಡ್ಡು ಬಂತು. ಆಗ ಈ ನಷ್ಟವನ್ನೆಲ್ಲ ತುಂಬಿ ಅವ್ರ ಕೈ ತುಂಬ ಒಂದು ಕೊಂಚ ದುಡ್ಡು ಹೋಯ್ತು, ಅದನ್ನ ವಿದ್ಯಾಸಂಸ್ಥೆಗೆ ಅವರು ಕೊಟ್ಟರು. ಆಗ ಒಂದು ಬೆಳ್ಳಿ ತಟ್ಟೆ ಅಂತ ಕಾಣಿಸುತ್ತೆ ಅವ್ರಿಗೆ. ಕರಿಬಸವನವರು ಅವರಿಗೆ ಒಂದು ಕರಿಬಸವನವರು ಬಂದು ರಾಜ್ಕುಮಾರ್ ಅವರು ಬಂದು ಬೆಳ್ಳಿ ತಟ್ಟೆಯನ್ನ ಪ್ರೆಸೆಂಟ್ ಮಾಡಿದ್ರು. ಇವರಿಗೆ ಯಾವಾಗ್ಲೂ ಕರಿಬಸವನವರಿಗೆ ಜನಸೇವೆಯ ದೃಷ್ಟಿ ರೀತಿ ಹೊರತು ಸ್ವಾರ್ಥವೇ ಕಾಣದಂತಹ ಒಬ್ಬ ಮನುಷ್ಯ ಅಂತಂದ್ರೆ ಅದು ಕರಿಬಸವನ ಅನ್ನೋದು ಈ ಇದರಿಂದ ಈ ಈ ಒಂದು ಪ್ರಸಂಗದಿಂದ ಅರ್ಥವಾಗುತ್ತೆ. ಕಡುಗಲಿ ಕುಮಾರರಾಮ, ಬೇಡರ ಕಣ್ಣಪ್ಪ, ವಿಶ್ವಧರ್ಮ ಬಸವಣ್ಣ ಈ ಮೂರು ನಾಟಕ ರಚಿಸಿ ರಂಗಕ್ಕೆ ತಂದರು. ಕರ್ನಾಟಕದ ಚಲನಚಿತ್ರ ನಿರ್ಮಾಪಕರ ದಿನನಿತ್ಯದ ಸಂಕಷ್ಟಗಳಾದ ಎಲ್ಲದಕ್ಕೂ ಮದರಾಸು ರೈಲು ಬಸ್ಸು ಹತ್ತಬೇಕಾದ ಪರಿಸ್ಥಿತಿ ನೋಡಿ ಅವರು ಮರುಗುತ್ತಿದ್ದರು. 65 ಅವರು ಮದ್ರಾಸ್ಗೆ ಪಿಕ್ಚರ್ ಓಡಾಡ್ತಾ ಇದ್ರು ಥಿಯೇಟ್ರು ಈ ಶೂಟಿಂಗಿಗೆ. ಶೂಟಿಂಗಿಗೆ ಓಡಾಡ್ಬೇಕಾದ್ರೆ ಅಲ್ಲಿ ಕನ್ನಡಿಗರಿಗೆ ಭಾಳ ಕೆಳಗಿನ ಮಟ್ಟದಿಂದ ನೋಡ್ತಾ ಇದ್ರು. ಹೋದ್ರೆ ಉಳ್ಕೋಬೇಕಾಗಿರೋದು ಜಾಸ್ತಿ ಸಹ ಉಳ್ಕೊಂಡ್ರೆ ಪ್ರೊಡಕ್ಷನ್ ಖರ್ಚು ಜಾಸ್ತಿ ಆಗೋದು, ಇವತ್ತು ಬನ್ನಿ ನಾಳೆ ಬನ್ನಿ ಅಂತ ಹೇಳ್ತಿದ್ರು. ಬೆಂಗಳೂರಿನಲ್ಲಿ ಒಂದು ಸುಸಜ್ಜಿತ ಸ್ಟುಡಿಯೋ ಸ್ಥಾಪಿಸಿದಲ್ಲಿ ಅದು ಎಲ್ಲರಿಗೂ ಅನುಕೂಲವಾಗುತ್ತದೆ ಎಂದು ಅವರು ನಿರ್ಧರಿಸಿದರು. ಅದಕ್ಕಾಗಿ ಒಂದು ಸಂಸ್ಥೆಯನ್ನು ಇಸವಿ 1966 ಮಾರ್ಚ್ನಲ್ಲಿ ಅಸ್ತಿತ್ವಕ್ಕೆ ತಂದರು. ಶ್ರೀ ಕೆ ವಿ ಶಂಕರೇಗೌಡ ಮತ್ತು ಧರ್ಮಸ್ಥಳದ ಶ್ರೀ ರತ್ನವರ್ಮ ಹೆಗಡೆಯವರು ಸಹಾಯಕ್ಕೆ ಬಂದರು. ಪ್ರೈವೇಟ್ ಕಂಪನಿ ಶುರು ಮಾಡಲು ಕರಿಬಸಯ್ಯನವರು 7.5 ಲಕ್ಷ ಷೇರು ಬಂಡವಾಳ ಸಂಗ್ರಹಿಸಿದರು. ಹಾಗೆ ಕರಿಬಸಯ್ಯನವರು ಬಂದ ತಕ್ಷಣ ಇಲ್ಲೂ ಕೂಡ ಒಂದು ನಿರಂತರವಾಗಿ ಮದ್ರಾಸಲ್ಲಿ ಚಿತ್ರರಂಗ ಕಂಡಿದ್ರು. ಅವರು ವಾಹಿನಿ ಸ್ಟುಡಿಯೋ, AVM ಸ್ಟುಡಿಯೋ ಎಲ್ಲವನ್ನು ಚಿತ್ರರಂಗ ನೋಡಿದಂತ ಒಂದು ಅನುಭವದಲ್ಲಿ ಆ ತರ ಒಂದು ಸುಸಜ್ಜಿತವಾದಂತ ಒಂದು ಚಿತ್ರೀಕರಣ ಕೇಂದ್ರ ನಮ್ಮ ಬೆಂಗಳೂರಿನಲ್ಲಿ ಆಗಬೇಕು ಅಂತ ಹೇಳ್ಬಿಟ್ಟು ಕಂಠೀರವ ಸ್ಟುಡಿಯೋನ ಎಂಬ ಒಂದು ಯೋಜನೆ ಪ್ರಾರಂಭ ಆಗಿದ್ದೆ ಅವರಿಂದ ಅಂತ ನಾನು ಹೇಳಿದ್ರೆ ತಪ್ಪಾಗಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಐಡಿಯಾ ಇವರಿಗೆ ಕರಿಬಸವನ ಅವ್ರಿಗೆ ಬಂದಾಗ ಗುಬ್ಬಿ ವೀರಣ್ಣ ಅವ್ರಿಗೆ ಮಾತಿನಲ್ಲಿ ಯಾವುದೋ ಮೀಟಿಂಗ್ನಲ್ಲಿ ಹೇಳಿದ್ರಂತೆ, ಈ ಥರ ನಾವೇ ಯಾಕೆ ಒಂದು ಮಾಡಬಾರ್ದು ಅಂತ ಹೇಳ ಮಾಡಪ್ಪ, ನಿನ್ನ ಮುಂದೆ ನೀನು ಮುಂದಾಳತ್ವ ವಹಿಸ್ಕೊಳ್ಳೋದನ್ನೇ ಮಾಡು ಅಂತ ವೀರಣ್ಣವ್ರು ಇವರಿಗೆ ಹೇಳಿದ್ರಂತೆ. ಜಮೀನಿಗಾಗಿ ಹುಡುಕಾಟ ಪ್ರಾರಂಭಿಸಿದರು. ಗೊರಗುಂಟೆಪಾಳ್ಯದ ಈಗಿರುವ 17.5 ಎಕರೆ ಪ್ರದೇಶವನ್ನು ತುಂಬಾ ಶ್ರಮದಿಂದ ಖರೀದಿಸಲಾಯಿತು. ಈ ಸ್ಥಳದಲ್ಲಿ 2 ಫ್ಲೋರ್ಗಳು ನಿರ್ಮಾಣಗೊಂಡವು, ಅವೇ ಕಾವೇರಿ ಮತ್ತು ಕಲ್ಯಾಣಿ. ಬೆಂಗಳೂರಿಗೆ ಬಂದು 65-66 ಇಸ್ವಿಯಲ್ಲಿ 25 ಜನ ಷೇರ್ ಹೋಲ್ಡರ್ ಸೇರಿ ಒಂದು ಜಾಯಿಂಟ್ ಸ್ಟಾಕ್ ಕಂಪನಿ ಮಾಡ್ತಾರೆ, ಅದೇ ಶ್ರೀ ಕಂಠೀರವ ಸ್ಟುಡಿಯೋ ಅಂತ. ಕೆ ಅಂತ ಯಾಕೆ ಮಾಡಿದ್ರು ಅಂದರೆ ನಮ್ಮ ತಂದೆಯವರ ಹೆಸರು ಕೆ, ಅದಕ್ಕೋಸ್ಕರ ಕಲ್ಯಾಣಿ ಕಾವೇರಿ ಕಂಠೀರವ ಸ್ಟುಡಿಯೋ ಅಂತ ಅಂದ್ಬಿಟ್ಟು ಕೆಯಿಂದನೇ ಸ್ಟಾರ್ಟ್ ಆಯಿತು. ಸ್ಟುಡಿಯೋನಲ್ಲಿ 68-69 ಪಿಕ್ಚರ್ ಶೂಟಿಂಗ್ ಸ್ಟಾರ್ಟ್ ಆಗೋಯ್ತು. ಒಂದು ಶೆಡ್ಡಲ್ಲಿ ಶೂಟಿಂಗು 8 ಹರಸಟ್ಟು ಹಾಕೋಂಗೆ ಏಷ್ಯಾ ಕಾಂಟಿನೆಂಟಲ್ಗೆ ಬಿಗ್ಗೆಸ್ಟ್ ಸ್ಟುಡಿಯೋ ಆಗುತ್ತೆ ಅದು. ಎಷ್ಟು ಚೆನ್ನಾಗುತ್ತೆ ಅಂತ ಅಂತಂದರೆ ತುಂಬ ಜನ ತಮಿಳು ತೆಲುಗುನವರು ಎಲ್ಲರೂ ಬಂದು ಇಲ್ಲಿ ಶೂಟ್ ಮಾಡೋ ಥರ ಆಗಿತ್ತು. ಕನ್ನಡಿಗರು ಅಲ್ಲೋಗೋದು ಬಿಟ್ಟು ಇಲ್ಲಿಂದ ಸ್ಟುಡಿಯೋಲ್ಲಿದ್ವಿ, ಶೂಟಿಂಗ್ ಶುರು ಮಾಡಿದ್ರು. ಕೆ ಶಂಕರಗೌಡರು ಪ್ರಾರಂಭಿಕ ಅಧ್ಯಕ್ಷರು ಕಂಠೀರವ ಸ್ಟುಡಿಯೋಸ್. ನಂತರ ಗುಬ್ಬಿ ವೀರಣ್ಣನವರು ಅಧ್ಯಕ್ಷರಾಗಿ ನೇಮಕಗೊಂಡರು. 12 ಲಕ್ಷದಲ್ಲಿ ತಾಂತ್ರಿಕ ಉಪಕರಣಗಳು ಖರೀದಿಸಲಾಯಿತು. ದೊಡ್ಡ ನೆಟ್ಗಳ ಬೀಕು ಬಾಯಿಂದ ತರಿಸೋರು. ಹೋದಾಗ ಅವರು ಈ ರಾಜ್ ಕಪೂರ್ ಸ್ಟುಡಿಯೋ ಸ್ಟುಡಿಯೋಗೆ ಕರ್ಕೊಂಡೋಗಿ ರಾಜ್ ಕಪೂರ್ನ ಮತ್ತು ಪೃಥ್ವಿರಾಜ್ ಕಪೂರ್ನವರೆಲ್ಲ ಪರಿಚಯ ಮಾಡಿಕೊಟ್ರು. ಅಲ್ಲಿ ಇವರೆಲ್ಲ ಹೋಗಿ ಏನೇನು ಬೇಕು ಎಲ್ಲ ನೋಡಿಕೊಂಡು
ಮ್ಯೂಚುವಲ್ ಕ್ಯಾಮರಾ ಅಂತ ಒಂದು ತಂದ್ರು. ಹುಚ್ಚಮಾಸ್ತಿಗೌಡರು ಮತ್ತು ಎಸ್ ಎಂ ಕೃಷ್ಣ ಫ್ಲೋರುಗಳನ್ನು ಉದ್ಘಾಟಿಸಿದರು. ಅದಕ್ಕೂ ಕೂಡ ಕಾವೇರಿ ಆ ಥರ ಹೆಸರುಗಳೆಲ್ಲ ಆ ಫ್ಲೋರುಗಳಿಗಿಟ್ಟಿದ್ದು. ಆ ಫ್ಲೋರುಗಳು ನೋಡಿದ್ರೇ ನಮಗೆ ಮದ್ರಾಸ್ ಸ್ಟುಡಿಯೋ ಜ್ಞಾಪಕ ಬಂದ್ಬಿಡುತ್ತೆ. ಯಾಕೆಂದರೆ ಅಷ್ಟು ಸುಸಜ್ಜಿತವಾಗಿ ಬಸವರಾಜಯ್ಯನವರ ಪ್ರೀಮಿಯರ್ ಸ್ಟುಡಿಯೋ ಸಿಸ್ಟಮ್ ಬೇರೆ. ಇವರು ನಾಲ್ಕು ಗೋಡೆನಲ್ಲೇ ಮೂರು ಫ್ಲೋರ್ ಮಾಡಿ ಅದನ್ನು ಹಿಂದಿ ಶೂಟಿಂಗು ಎಲ್ಲ ಆಯಿತು. ಸೌಂಡ್ ಪ್ರೂಫ್ ಇರಬೇಕು ಅವ್ರದ್ದು ಒಂದು ಸಿದ್ಧಾಂತ, ಅವ್ರದ್ದೊಂದು ಇದು. ಯಾರನ್ನ ಬಂದರೂ ಕೂಡ ಸೋತ್ ಬಿಡೋರು ಪಾಪ ಅವ್ರ, ಏ ಬಿಡ ನಿನಗೇನೋ ಗೊತ್ತು, ನನಗಿಂತ ನಿನಗೇನು ಗೊತ್ತು, ನಾನು ಮಾಡಿದ್ದೀನಿ ಹೋಗ್ ಶೂಟಿಂಗ್ ಮಾಡೋ ಅಂತ ಆ ಒಂದು ದಾಷ್ಟಿಕ ಧೋರಣೆ ಇತ್ತು. ಬೆಂಗಳೂರಲ್ಲಿ ಎಲ್ಲ ಒಂದು ಸ್ಟುಡಿಯೋಗಳು ನಮಗೆ ಅವಕಾಶ ಬಿತ್ತು. ದೂರ ದೂರ ಸ್ಟುಡಿಯೋ ಇರ್ತೀವಿ ಸರ್, ನಾನು ದಯಾನಂದ ಸಾಗರದ ಏನೋ ಒಂದು ಸ್ಟುಡಿಯೋ ಅಂತ ಇತ್ತು, ಓಂಕಾರ ಸ್ಟುಡಿಯೋ ಅಂತೇನೋ ಇಲ್ಲೆಲ್ಲೋ ಈ ಕಡೆ ಎಲ್ಲ ಇತ್ತು. ಚಾಮುಂಡೇಶ್ವರಿ ಸ್ಟುಡಿಯೋ ಒಂದು ನಮಗೆ ಇತ್ತು. ಕಂಠೀರವ ಸ್ಟುಡಿಯೋ ಬಂದಿದ್ದು ಅದು ಏನು ಎಲ್ಲ ಸೇರಿ ಮಾಡಿದ್ದವಾಗ ಅಂತ ಕಾಣುತ್ತೆ. ಅವರೆಲ್ಲ ಒಟ್ಟಾಗಿ ಸೇರಿ ಅದನ್ನು ಒಂದು ಸ್ಟುಡಿಯೋನ ಮಾಡಿದ್ರು. ನಿಜವಾಗಲೂ ಕನ್ನಡ ಚಿತ್ರರಂಗಕ್ಕೆ ಅದು ಬೇಕಾಗಿತ್ತು. ಆ ಒಂದು ಸ್ಟುಡಿಯೋ ಇದ್ದಿದ್ದರಿಂದಲೇ ಸುಮಾರು ಚಿತ್ರಗಳು ಬರೋಕ್ಕೆ ಸಾಧ್ಯವಾಯಿತು. ಆ ಕಾಲದಲ್ಲಿ ಸೆಟ್ ಹಾಕೋದಂದರೆ ಭಾಳ ದೊಡ್ಡ ಕೆಲಸ. ನಿಮಗೆ ನಿಜ ಹೇಳಬೇಕು ಅಂತಂದರೆ ಎಲ್ಲ ಕಾರ್ಪೆಂಟರ್ಗಳನ್ನು ಪೇಂಟರ್ಗಳನ್ನು ಎಲ್ಲರೂ ನಾವು ಮದ್ರಾಸಿಂದ ಕರೆಸೋದು. ಮದ್ರಾಸಿಂದ ಕರೆಸಿ ನಾನು ಕಂಠೀರವ ಸ್ಟುಡಿಯೋದಲ್ಲಿ ಸುಮಾರು ಸೆಟ್ಗಳನ್ನು ಹಾಕಿದ್ದೀನಿ. ನಾನು ಕಂಠೀರವದಲ್ಲಿ ಏನೋ ಒಂದು ಬಾರ್ಗೇನ್ ಮಾಡುವ ಒಂದು ಕೆಪಾಸಿಟಿ ಇತ್ತು ನನಗೆ. ಅಥವಾ ಕರಿಬಸವನವರು ಇಲ್ಲೇ ಪಾಪ ನೀನು ಇಲ್ಲೇ ಮಾಡುವಪ್ಪ, ನಿನಗೇನು ಬೇಕೆಲ್ಲ ಮಾಡ್ಕೊಳ್ತೀವಪ್ಪ ಅಂತ ಹೇಳೋರು. ನನಗೆ ನನ್ನ ತೀರದ ಮಟ್ಟಿಗೆ ಒಂದು 8 ವರ್ಷ ನನ್ನ ಉಗಾದಿ ಆಗ್ಬೋದು, ನನ್ನ ದೀಪಾವಳಿ ಆಗ್ಬೋದು, ಸುಮಾರು ಹಬ್ಬಗಳನ್ನು ಆ ಕಂಠೀರವ ಸ್ಟುಡಿಯೋದೊಳಗಡೆ ನಾನು ಆಚರಿಸಿದೆ. ರಾಜಣ್ಣ ಬಹಳ ಇಷ್ಟಪಡ್ತಾ ಇದ್ದದ್ದು ಸ್ಟುಡಿಯೋ ಕಂಠೀರವ ಸ್ಟುಡಿಯೋ. ಲಕ್ಷ್ಮೀ ಬಾರಮ್ಮ, ಭಾಗ್ಯಲಕ್ಷ್ಮಿ ಬಾರಮ್ಮ, ಮನೆಯಲ್ಲಿ ನೂರು ವೀಣೆ. ನಂತರ ಕರಿಬಸಯ್ಯ ಅಶಕ್ತ ಕಲಾವಿದರ ಕಲ್ಯಾಣಕ್ಕಾಗಿ ಒಂದು ಸಮಿತಿ ಹುಟ್ಟುಹಾಕಿದರು. ಹಲವಾರು ಕಲಾವಿದರಿಗೆ ನೆರವು ನೀಡಿದರು. ಅವರು ಪ್ರಾರಂಭ ಮಾಡಿದಂಥ ಕಂಠೀರವ ಕಲಾವೃಂದ ಬೆಂಗಳೂರಿನಲ್ಲಿ ಅವತ್ತಿನ ಕಾಲಕ್ಕೆ ಬಹಳ ದೊಡ್ಡ ಸಂಸ್ಥೆಯಾಗಿತ್ತು. ಅನೇಕ ಸ್ಥಳೀಯ ಕಲಾವಿದರಿಗೆ ಅವಕಾಶವನ್ನು ಮಾಡಿಕೊಟ್ಟಂಥ ಒಂದು ವೇದಿಕೆಯನ್ನು ಕರಿಬಸವಯ್ಯ ಅವರು ನಿರ್ಮಾಣ ಮಾಡಿದರು. ಅವತ್ತು ಬಹು ಜನಪ್ರಿಯ ನಾಟಕ ಯಾವುದು ಅಂದರೆ ಆ ಸಂಸ್ಥೆ ಪ್ರದರ್ಶನ ಮಾಡ್ತಾ ಇದ್ದದ್ದು ವಿಶ್ವಧರ್ಮಿ ಬಸವಣ್ಣ. ಆ ನಾಟಕವನ್ನು ರಚನೆ ಮಾಡಿದ್ದವರು ಟಿ ಎಸ್ ಕರಿಬಸವಯ್ಯ ಅವರು. ಅದರಲ್ಲಿ ನಾನು ಒಬ್ಬ ಬಾಲಕಲಾವಿದನಾಗಿ ಅಭಿನಯಿಸ್ತಾ ಇದ್ದೆ. ವಿಶ್ವಧರ್ಮವನ್ನು ಜಗತ್ತಿಗೇ ನಾಟಕ ಕಲೆಯ ಮೂಲಕ ಸಾರಬೇಕು, ಅದರಲ್ಲಿರುವಂಥ ಮೌಲಿಕವಾದಂಥ ಸಂದೇಶವನ್ನು, ಮಾನವೀಯತೆಯ ಸಂದೇಶವನ್ನು ಜನಕ್ಕೆ ಮುಟ್ಟಿಸಬೇಕು ನಾಟಕದ ಮಾಧ್ಯಮದ ಮೂಲಕ ಅಂಥೇಳಿ ಅವರು ಆಸೆ ಪಟ್ಟಿದ್ದರು. ಬದುಕಿನ ಕೊನೆಯ ಘಟ್ಟಕ್ಕೆ ಬಂದಿದ್ದ ಹಲವಾರು ಅಶಕ್ತ ಕಲಾವಿದರಿಗೆ ಇದರಿಂದಾಗಿ ಒಂದು ನೆಲೆ ಸಿಕ್ಕಿತು. ಕಲಾವಿದರ ಬಗ್ಗೆ ನೈಜ ಕಾಳಜಿ ಮತ್ತು ಮಾನವೀಯತೆಯ ಒಂದು ನೆಲೆಯಲ್ಲೂ ಕೂಡ ನಾವು ನಿಜವಾಗೂ ಅವರನ್ನು ನೆನೆಸ್ಕೊಳ್ಬಹುದಾಗಿದೆ. ಕರಿಬಸಯ್ಯ ಕಲಾ ಟ್ರಸ್ಟ್ ಅಂತ ಮಾಡೋದ್ರ ಮೂಲಕ ವೃತ್ತಿ ರಂಗಭೂಮಿ ಹವ್ಯಾಸಿ ರಂಗಭೂಮಿಯಲ್ಲಿ ತೊಡಗಿಸ್ಕೊಂಡಿದ್ದಂಥ ಅಶಕ್ತ ಕಲಾವಿದರಿಗೆ ನೆರಳಿನಂತೆ ಅವರಿಗೆ ಮಾರ್ಗದರ್ಶಕರಾಗಿ ಆ ಸಂಸ್ಥೆ ಮುಖಾಂತರ ಏನಾದರೂ ಒಂದು ಒಳ್ಳೆಯದನ್ನು ಮಾಡಬೇಕು ಕಲಾವಿದರ ಒಂದು ಭವಿಷ್ಯಕ್ಕೆ ಅಂತ ಯೋಚನೆ ಮಾಡಿದಂಥ ವ್ಯಕ್ತಿಗಳು ಕರಿಬಸಯ್ಯ ಅವರು. ಕರಿಬಸಯ್ಯನವರಿಗೆ ಸಿಕ್ಕ ಗೌರವ ಮತ್ತು ಸನ್ಮಾನಗಳು ಹಲವಾರು. ಭಕ್ತ ಶಿರೋಮಣಿ ಪ್ರಶಸ್ತಿ, ಅಡಿಯಾರ್ ಆರೋಗ್ಯಾಶ್ರಮ ಇಸವಿ 1956, ಚಲನಚಿತ್ರ ವಾಣಿಜ್ಯ ಮಂಡಳಿ ನಾಟಕರತ್ನ ಗುಬ್ಬಿ ವೀರಣ್ಣ ಸ್ಮಾರಕ ಬಹುಮಾನ 1975, 50 ವರ್ಷ ಭಾರತ ವಾಕ್ ಚಿತ್ರ ಸನ್ಮಾನ 1981, 50 ವರ್ಷ ಕನ್ನಡ ವಾಕ್ ಚಿತ್ರ ಸನ್ಮಾನ 1984. ಇವರು ಬಸವಣ್ಣನೊಂದು ಚಿತ್ರ ತೆಗಿಬೇಕು, ಬಸವಣ್ಣನ ಜೀವನ ಚರಿತ್ರೆ ಒಂದು ಅವರಾಗಿ ಇಂಡಿವಿಜುವಲ್ ಆಗಿ ಒಂದು ಪಿಕ್ಚರ್ ಮಾಡಬೇಕು ಅಂತ ಬಸವಣ್ಣನ ಮೇಲೆ. ಕರಿಬಸಯ್ಯನವರದ್ದು 9 ಮಂದಿ ಮಕ್ಕಳು ತುಂಬಿದ ಸಂಸಾರ. 1992 March 12 ಅವರು ಈ ದೊಡ್ಡ ಸಂಸಾರ ತ್ಯಜಿಸಿ ಲಿಂಗೈಕ್ಯರಾದರು. ಕನ್ನಡದ ನಾಟಕ ಮತ್ತು ಚಲನಚಿತ್ರರಂಗಕ್ಕೆ ಅಪೂರ್ವ ಕೊಡುಗೆಗಳನ್ನು ಕೊಟ್ಟ
ಕರಿಬಸಯ್ಯ ಎಂಬ ನಕ್ಷತ್ರ ಮಾಯವಾಯಿತು.